ಪೊಲೀಸ್ ಇಲಾಖೆ ಇರ್ಬೋದು, ರೈತರು, ದಾದಿಯರು, ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಇಕ್ಕಡೆ ಬರಲ್ಲ. ಮತ್ತೆಲ್ಲ ಚುನಾಯಿತ ಪ್ರತಿನಿಧಿಗಳು, ಮಾಧ್ಯಮದ ಸ್ನೇಹಿತರು, ಗ್ರಾಮ ಪಂಚಾಯತಿ ಸೇರಿದಂತೆ ನಮ್ಮ ಜನರಿಗೆ ಕೊರೋನಾ ವೈರಸ್ ಬರಬಾರದು ಅಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿವರೆಗೆ ಅಂಗಡಿಗಳಲ್ಲಿ ಕೆಲಸ ಮಾಡಿದ್ದನ್ನ ನಾವು ನೀವು ನೋಡಿದ್ವಿ. ನಾನು ಸಹ ಮಾರ್ಚ್ 26 ತಾರೀಕಿಂದ ಯುಗಾದಿ ಹಬ್ಬವನ್ನು ಮುಗಿಸಿ ನಾಳೆ ಮನೆಗೆ ಯುಗಾದಿ ಚಂದ್ರದರ್ಶನ ಮಾಡಲಿದ್ದೆ. ಜನರ ಬಗ್ಗೆ ಇರ್ಬೇಕಂತೇಳಿ ನಿಮ್ಮ ಸೇವಕನಾಗಿ, ನಿಮ್ಮ ಮನೆ ಮಗನಾಗಿ, ನಿಮ್ಮ ಸಹೋದರನಾಗಿ ಕೊರೋನಾ ದಿವಸಗಳ ಕಾಲ ನಿಮ್ಮ ಹಳ್ಳಿಗಳಿಗೆ ಬಂದಿದ್ದು, ಎಲ್ಲ ಹಳ್ಳಿಗೂ ಕೇರ್ ಕೇರಿಗೆ ಹೋಗಿ ಯಾರು ಮನೆಯಿಂದ ಹೊರಗಡೆ ಬರಬಾರದು, ಒಳಗಡೆ ಇರ್ಬೇಕಂತೇಳಿ ವಿನಂತಿಯನ್ನ ಮಾಡಿದೆ. ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳು ನಿಮ್ಮನ್ನೇ ಬೃಹತ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರು. ಸಣ್ಣ ಕೈಗಾರಿಕೆಗಳು ಇರ್ಬೋದು, ಅಸಂಘಟಿತ ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು, ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅನೇಕ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ, ರೈತ ವರ್ಗಕ್ಕೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರು. ಇವತ್ತು ನಮ್ಮ ತಾಲೂಕು ತಹಸೀಲ್ದಾರ ಮತ್ತು ಪೊಲೀಸರ ಒಂದು ಶ್ರಮದಿಂದ ಮೊನ್ನೆ ಹುಣಸ್ಕಟ್ಟೆಯಲ್ಲಿ 6 ಜನ ಎಲ್ಲಿ ದಿಲ್ಲಿಯ ಜಮಾತ್ ಸಮಾಜದಲ್ಲಿ ಪಾಲ್ಗೊಂಡು ಬೇರೆ ಬೇರೆ ರಾಜ್ಯಗಳ ಪ್ರವಾಸ ಮಾಡಿ ಶಿಕಾರಿಪುರದವರು 8 ಜನ, ಹುಣಸ್ಕಟ್ಟದವರು 6 ಜನ ಒಂದೇ ಬಸ್ನಲ್ಲಿ ಬಂದು ಬರ್ತಾ ಇದ್ರೆ ಕಳೆದ ಒಂದು ಹೊತ್ತಿನ ಸುದ್ದಿ ಇತ್ತು. ಕಟ್ಟುನಿಟ್ಟಾಗಿ ನಾವು ಸಭೆಯನ್ನ ಮಾಡಿ ನಮ್ಮ ತಾಲೂಕಿಗೆ ಪ್ರವೇಶ ಕೊಡಬಾರದು ಅಂತೇಳಿ ನಾವೆಲ್ಲ ಸಭೆಯನ್ನು ಮಾಡಿ ಚರ್ಚೆ ಮಾಡಿದ್ವಿ. ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿ ಸೇರಿ ಬರುವ ಮುನ್ಸೂಚನೆ ಸಿಕ್ಕಮೇಲೆ ಕಳೆದ 2 ದಿವಸಗಳಿಂದ ನಾವು ಸಹ ಶಿವಮೊಗ್ಗ ಜಿಲ್ಲಾಧಿಕಾರಿ ಎಸ್ಪಿಗೆ ಕರೆ ಮಾಡಿದ್ವಿ. ನಮ್ಮ ತಾಲೂಕಿಗೆ ಅವರು ಕಳಿಸ್ಬಾರ್ದಿತ್ತು, ಅನಿವಾರ್ಯವಾಗಿ ಜಿಲ್ಲೆಗೆ ಕಳಿಸ್ಬೇಕಂದಾಗ ನಮ್ಮ ತಹಸೀಲ್ದಾರ ಮತ್ತು ಪೊಲೀಸ್ ಇಲಾಖೆಯವರು ಚೆಕ್ ಪೋಸ್ಟ್ ಅಲ್ಲಿ ರಾತ್ರಿಯಿಂದ ಬೆಳಗಿಂಚಿ ಕಾದು ಅವನ್ನ ನಮ್ಮ ಚೆಕ್ ಪೋಸ್ಟ್ ಅಲ್ಲಿ ಇಲ್ಲಿ ಅವಕಾಶ ಕೊಡಿದ್ರು, ಊರಿಗೆ ಅವಕಾಶ ಕೊಡದೆ ದಾವಣಗೆರೆಗೆ ಕಳಿಸ್ಕೊಟ್ಟ ಮೇಲೆ ಪರೀಕ್ಷೆ ಮಾಡಿದ ಮೇಲೆ 6 ಜನರಿಗೂ ಕೊರೋನಾ ವೈರಸ್ ಬಂತು. ಬಹುಶಃ ಅವ್ರೇನಾದ್ರು ಹುಣಸ್ಕಟ್ಟಕ್ಕೆ ಬಿಟ್ಟಿದ್ರೆ ಕಾಸಿಕೇರಿಗೆ ಬರ್ತಂತ ಹುಣಸ್ಕಟ್ಟಕ್ಕೆ ಬರ್ತದೆ, ಕುಳಿಗಟ್ಟಿಗೆ ಬರ್ತದೆ. ಹೌದಮ್ಮ, ವಿಶೇಷ ಪ್ರಯತ್ನದಿಂದ ಅವರ ದಾವಣಗೆರೆಗಾಗಿ ಬೆಳಗಿನ ಜಾವ ಕಳಿಸ್ಕೊಡ್ತೀನಿ. ನಾನು ನಿಮ್ಗೆ ವಿನಂತಿ ಮಾಡ್ತೀನಿ, ಹಗಲಿರುಳು ಯಾರು ನಮ್ಮ ತಾಲೂಕು ಆಡಳಿತ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಇರ್ಬೋದು, ರೈತರು, ದಾದಿಯರು, ಪೊಲೀಸರು, ತಹಸೀಲ್ದಾರ್ ಇರ್ಬೋದು, ಇವರು ಇರ್ಬೋದು, ನಮ್ಮ ಸಿಬ್ಬಂದಿ ವರ್ಗ, ಪ್ರತಿಯೊಬ್ಬ ಹಳ್ಳಿಗಳಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಬಿಸಿಲು ಲೆಕ್ಕಿಸಿ ಕೆಲಸ ಮಾಡಿ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಜನರು ಕೊರೋನಾ ಮುಕ್ತರಾಗಬೇಕಂತೇಳಿ ಭಾರತ ಮಾತೆಯ ಮಕ್ಕಳು ಬಹುಶಃ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂತ ನಿರ್ಣಯವನ್ನ ಜಗತ್ತಿನ ಬೇರೆ ಬೇರೆ ದೇಶಗಳು ಅವರಿಗೆ ಅಭಿನಂದಿಸಿದೆ. ಅವರ 20 ಲಕ್ಷ ಕೋಟಿ ಪ್ಯಾಕೇಜ್ ಕೊಟ್ಟರು, ಬಹಳ ದೊಡ್ಡ ಪ್ಯಾಕೇಜ್ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅದೇ ರೀತಿ ಬಹುಶಃ ಪತ್ರಿಕೆಯಲ್ಲಿ ತಾವು ಹೋಗಕ್ಕೆ ಬಂದ್ರೆ ಗೊತ್ತಾಗಿದೆ, ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಖ್ಯೆ ಕಡಿಮೆ ಇದೆ. ಕಾರಣ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ತೆಗೆದುಕೊಂಡಂತ ನಿರ್ಣಯ ಬೇರೆ ಬೇರೆ ರಾಜ್ಯಗಳಲ್ಲಿ 4,000, 5,000, 3,000, 12,000 ಇತ್ತು. ನಾನು ವಿನಂತಿ ಮಾಡ್ತೀನಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ನಮ್ಮ ತಾಲೂಕಾಡಳಿತ, ಆಶಾ ಕಾರ್ಯಕರ್ತರ ಸಿಬ್ಬಂದಿಯವರು, ರೈತರು, ದಾದಿಯರು, ಅವರಿಗೆಲ್ಲರಿಗೆ ಅಭಿನಂದನೆ ಸಲ್ಲಿಸೋಣ. ಒಂದ್ ಬಾರಿ ಜೋರ ಚಪ್ಪಾಳೆ ತರ್ತೀರಾ? ಜೋರ ಚಪ್ಪಾಳೆ ತರ್ತೀರಾ?